ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಲ್ಲಿ ಕಾಲಿರುವಂತಹ ಅರಣ್ಯ ಪಾಲಕ ಅಂದ್ರೆ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಹಾಗೆಯೇ ಆನ್ಲೈನ್ ಅರ್ಜಿಗಳನ್ನ ಕೂಡ ಆಹ್ವಾನ ಮಾಡಲಾಗಿದೆ ಸುಮಾರು ಐನೂರ ನಲವತ್ತು ಹುದ್ದೆಗಳು ಇದಾವೆ ಈ ಒಂದು ನೇಮಕಾತಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬೇಕು ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿರಬೇಕು ಹಾಗೇನೆ ಆಯ್ಕೆ ವಿಧಾನ ಯಾವ ತರ ಇದೆ ಸೊ ಒಟ್ಟಾರೆಯಾಗಿ ಸಮಗ್ರವಾದಂತಹ ಮಾಹಿತಿ ಈ ಒಂದು ನೇಮಕಾತಿಯ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೇನೆ ನೀವೇನು ನಮ್ಮ ಚಾನಲ್ಗೆ ಹೊಸ ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಒಟ್ಟು ಐನೂರ ನಲ್ವತ್ತು ಫಾರೆಸ್ಟ್ ಗಾರ್ಡ್ ಅಂದ್ರೆ ಅರಣ್ಯ ಪಾಲಕ ಗಸ್ತು ಅರಣ್ಯ ಪಾಲಕ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಸೊ ಇಲ್ಲಿ ಈ ಅಧಿಸೂಚನೆಯನ್ನ ನೀವು ಗಮನಿಸ್ತಾ ಇರಬಹುದು ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಒಟ್ಟು ಐನೂರ ನಲ್ವತ್ತು ಗಸ್ತು ಅರಣ್ಯ ಪಾಲಕ ಅಂದ್ರೆ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ ಅದರಲ್ಲಿ ಐನೂರ ಆರು ಹುದ್ದೆಗಳು ನೇರ ನೇಮಕಾತಿ ಮುಖಾಂತರ ಹಾಗೇನೇ ಮೂವತ್ನಾಲ್ಕು ಹಿಂಬಾಕಿ ಹುದ್ದೆಗಳು ಅಂದ್ರೆ ಬ್ಯಾಕ್ ಹುದ್ದೆಗಳು ಸೇರಿದಂತೆ ಒಟ್ಟು ಐನೂರ ನಲ್ವತ್ತು ಹುದ್ದೆಗಳಿಗೆ ಈ ನೇಮಕಾತಿ ನಡೀಲಿಕ್ಕೆ ಇದೆ ಸೊ ಇನ್ನು ಅರ್ಜಿ ಸಲ್ಲಿಸುವಂತಹ ವಿಧಾನ ಈ ಒಂದು ನೇಮಕಾತಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಅರಣ್ಯ ಡಾಟ್ ಜಿಒವಿ ಡಾಟ್ ಐ ಎನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಸೊ ಈ ವಿಧಾನವನ್ನ ಹೊರತುಪಡಿಸಿ ಬೇರೆ ಯಾವುದೇ ವಿಧಾನದಲ್ಲಿ ಅರ್ಜಿಯನ್ನ ಸಲ್ಲಿಸುವ ಹಾಗಿಲ್ಲ ಸೊ ನೆಕ್ಸ್ಟ್ ಇಲ್ಲಿ ನೋಟಿಫಿಕೇಶನ್ ನೋಡ್ತಾ ಹೋದಾಗ ಇಲ್ಲಿ ಈ ಒಂದು ನೇಮಕಾತಿಗೆ ನೀವು ಅರ್ಜಿಯನ್ನ ಸಲ್ಲಿಸಿ ಅರ್ಜಿ ಶುಲ್ಕವನ್ನ ಕೂಡ ಪಾವತಿಸಬೇಕಾಗುತ್ತೆ ಸೊ ಅದರ ಬಗ್ಗೆ ಇಲ್ಲಿ ಅರ್ಜಿ ಶುಲ್ಕ ವಿವರವನ್ನ ಕೊಟ್ಟಿದ್ದಾರೆ ಸೊ ಅದಕ್ಕಿಂತ ಮುಂಚೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಪ್ರಾರಂಭವಾದಂತಹ ದಿನಾಂಕ ಒಂದು ಡಿಸೆಂಬರ್ ಎರಡು ಸಾವಿರದ ಅಹ್ ಹಾಗೆಯೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರು ಹಾಗೆನೆ ಅರ್ಜಿ ಶುಲ್ಕವನ್ನ ಪಾವತಿಸಲಿಕ್ಕೆ ಕೊನೆಯ ದಿನಾಂಕ ಐದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶವನ್ನ ಕೊಡಲಾಗಿದೆ ಇನ್ನು ಅರ್ಜಿ ಶುಲ್ಕ ಇಲ್ಲಿ ಗಮನಿಸಿ ಸಾಮಾನ್ಯ ಅರ್ಹತೆ ಅಂದ್ರೆ ಜನರಲ್ ಮೆರಿಟ್ ಹಾಗೆಯೇ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮತ್ತು ಮೂರು ಬಿ ಪ್ರವರ್ಗಗಳಿಗೆ ಸೇರಿದಂತಹ ಪುರುಷ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಆ ಅರ್ಜಿ ಶುಲ್ಕ ಇದೆ ಹಾಗೆಯೇ ಇದರ ಜೊತೆಗೆ ಸೇವಾ ಶುಲ್ಕವಾಗಿ ಇಪ್ಪತ್ತು ರೂಪಾಯಿಯನ್ನ ಇಲ್ಲಿ ವಿಧಿಸಿದ್ದಾರೆ ಹಾಗೇನೆ ಮಹಿಳಾ ಅಭ್ಯರ್ಥಿಗಳಿಗೆ ಇದು ಇದು ಸಾಮಾನ್ಯ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮತ್ತು ಮೂರು ಬಿ ಅಭ್ಯರ್ಥಿಗಳಿಗೆ ಹಾಗೇನೆ ತೃತೀಯ ಲಿಂಗಿ ಥರ್ಡ್ ಜೆಂಡರ್ ಅಭ್ಯರ್ಥಿಗಳಿಗೆ ಇವರಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇದೆ ಹಾಗೇನೆ ಇಪ್ಪತ್ತು ರೂಪಾಯಿ ಸೇವಾ ಶುಲ್ಕವಾಗಿ ಇಲ್ಲಿ ವಿಧಿಸಲಾಗಿದೆ ಹಾಗೇನೆ ನೆಕ್ಸ್ಟ್ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದ್ರೆ ಎಸ್ ಸಿ ಎಸ್ ಟಿ ಹಾಗೇನೆ ಕ್ಯಾಟಗರಿ ಒನ್ ಈ ಒಂದು ಪ್ರವರ್ಗಕ್ಕೆ ಸೇರಿದಂತಹ ಅಭ್ಯರ್ಥಿಗಳಿಗೆ ಅದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಹಾಗೇನೆ ಸೇವಾ ಶುಲ್ಕವಾಗಿ ಇಪ್ಪತ್ತು ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ ಹಾಗೇನೆ ಮಹಿಳಾ ಅಭ್ಯರ್ಥಿಗಳಿಗೆ ಅಥವಾ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಆ ಇವರಿಗೆ ಅರ್ಜಿ ಶುಲ್ಕ ಐವತ್ತು ರೂಪಾಯಿ ಇದೆ ಹಾಗೇನೆ ಸೇವಾ ಶುಲ್ಕವಾಗಿ ಇಪ್ಪತ್ತು ರೂಪಾಯಿಗಳನ್ನ ಇಲ್ಲಿ ವಿಧಿಸಲಾಗ್ತದೆ ಸೊ ಹಾಗೇನೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನ ನೀಡಿದ್ದಾರೆ ಸೊ ಇಲ್ಲಿ ನೀವು ಅರ್ಜಿ ಶುಲ್ಕವನ್ನ ಆನ್ಲೈನ್ ಮುಖಾಂತರ ಪಾವತಿಸಬಹುದಾ ಖಂಡಿತವಾಗಿಯೂ ಅವಕಾಶ ಇಲ್ಲ ನೀವು ಅರ್ಜಿ ಶುಲ್ಕವನ್ನ ಮುದ್ರಿತ ಅರ್ಜಿ ಶುಲ್ಕದ ಚಲನ್ ಪ್ರತಿಯನ್ನ ತೆಗೆದುಕೊಂಡು ಈ ಪಾವತಿ ಸೌಲಭ್ಯ ಇರುವಂತಹ ಭಾರತೀಯ ಅಂಚೆ ಕಚೇರಿಯಲ್ಲಿ ಆ ಸದರಿ ಪ್ರತಿಯನ್ನ ಹಾಜರುಪಡಿಸಿ ನೀವು ಅರ್ಜಿ ಶುಲ್ಕವನ್ನ ತುಂಬಬೇಕು ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಿದ ನಂತರ ಆ ಒಂದು ಚಲನ್ ಜನರೇಟ್ ಅನ್ನ ಮಾಡಿ ಚಲನನ್ನ ಜನರೇಟ್ ಮಾಡಿ ಆ ಒಂದು ಚಲನನ್ನ ನೀವು ನಿಮ್ಮ ಹತ್ತಿರದ ಇ ಪೇಮೆಂಟ್ ಫೆಸಿಲಿಟಿ ಇರ್ತಕ್ಕಂತ ಡಿಜಿಟೈಸ್ಡ್ ಪೋಸ್ಟ್ ಆಫೀಸಿಗೆ ಹೋಗಿ ನೀವು ಆ ಅಂಚೆ ಕಚೇರಿಯಲ್ಲಿ ಚಲನಿಗೆ ಶುಲ್ಕವನ್ನ ನೀವು ತುಂಬಬೇಕು ಸೊ ಅವರು ಒಂದು ಕಾಪಿಯನ್ನು ಇಟ್ಕೊಂಡು ಒಂದು ಕಾಪಿಯನ್ನ ಅಹ್ ಚಲನಲ್ಲಿ ಎರಡು ಕಾಪಿ ಇರ್ತದೆ ಕ್ಯಾಂಡಿಡೇಟ್ ಕಾಪಿ ಮತ್ತೆ ಆಫೀಸ್ ಕಾಪಿ ಸೊ ಒಂದು ಕಾಪಿ ಇಟ್ಕೊಂಡು ಇನ್ನೊಂದು ಕಾಪಿಯನ್ನು ನಿಮಗೆ ಕೊಡ್ತಾರೆ ಸೊ ಈ ತರ ನೀವು ಅರ್ಜುಲ್ಕವನ್ನ ಶುಲ್ಕವನ್ನ ತುಂಬಬೇಕು ನೆಕ್ಸ್ಟ್ ಇಲ್ಲಿ ಇದಕ್ಕೆ ಪ್ರಮುಖವಾಗಿ ವೇತನ ಶ್ರೇಣಿ ಆ ವೇತನ ಶ್ರೇಣಿ ಅಂದ್ರೆ ಪೇ ಸ್ಕೇಲ್ ಎಷ್ಟು ಇದೆ ಅಂತ ಹೇಳಿದ್ರೆ ಇಪ್ಪತ್ಮೂರು ಸಾವಿರದ ಐನೂರರಿಂದ ಆರಂಭವಾಗಿ ನಲವತ್ತೈದು ಸಾವಿರದ ಆರ್ನೂರು ಐವತ್ತರ ತನಕ ಇಲ್ಲಿ ಮೂಲ ವೇತನ ಇದೆ ಅಂದ್ರೆ ಬೇಸಿಕ್ ಸ್ಯಾಲರಿ ಇದೆ ಸೊ ಇದರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವಂತಹ ಎಲ್ಲಾ ಭತ್ಯೆಗಳು ಕೂಡ ಇವರಿಗೆ ಸಿಗ್ತಾ ಹೋಗ್ತವೆ ಆ ನೆಕ್ಸ್ಟ್ ಇಲ್ಲಿ ಮುಂದುವರೆದು ಖಾಲಿ ಹುದ್ದೆಗಳ ವಿಭಾಗವಾರು ವಿವರ ಅಂದ್ರೆ ಇಲ್ಲಿ ಅರ್ಜಿ ಸಲ್ಲನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ನೀವು ಇಲ್ಲಿ ಪ್ರತಿಯೊಂದು ಬೇರೆ ಬೇರೆ ಯಾವುದಾದ್ರೂ ಒಂದು ಅರಣ್ಯ ವೃತ್ತಕ್ಕೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು ನಮ್ಮ ಕರ್ನಾಟಕದಲ್ಲಿ ಒಟ್ಟು ಹದಿಮೂರು ಅರಣ್ಯ ವೃತ್ತಗಳು ಇದೆ ಇಲ್ಲಿ ನೋಡಿ ಬೆಂಗಳೂರು ಬೆಳಗಾವಿ ಬಳ್ಳಾರಿ ಚಾಮರಾಜನಗರ ಚಿಕ್ಕಮಗಳೂರು ಧಾರವಾಡ ಹಾಸನ ಕೆನರಾ ಕೊಡಗು ಕಲ್ಬುರ್ಗಿ ಮಂಗಳೂರು ಮೈಸೂರು ಹಾಗೂ ಶಿವಮೊಗ್ಗ ಸೊ ಈ ತರ ಇಲ್ಲೆಲ್ಲ ಅರಣ್ಯ ವೃತ್ತಗಳು ಇದಾವೆ ಸೊ ಇಲ್ಲಿ ಪ್ರತಿಯೊಂದು ಅರಣ್ಯ ವೃತ್ತದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೇನೆ ಇಲ್ಲಿ ಕೆಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳು ಯಾವ್ಯಾವ ಅರಣ್ಯ ವೃತ್ತದಲ್ಲಿ ಖಾಲಿ ಇದಾವೆ ಅನ್ನೋದನ್ನ ಕೂಡ ಕೊಟ್ಟಿದ್ದಾರೆ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕಿಂತ ಮುಂಚೆ ಒಂದ್ಸಲ ನೋಟಿಫಿಕೇಶನ್ ಅನ್ನ ನೋಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕು ಸೊ ಇಲ್ಲಿ ಪ್ರಮುಖವಾಗಿ ಯಾವ್ದಾದ್ರು ಒಂದು ಅರಣ್ಯ ವೃತ್ತಕ್ಕೆ ಮಾತ್ರ ಯಾವ್ದಾದ್ರು ಒಂದು ಫಾರೆಸ್ಟ್ ಸರ್ಕಲ್ಗೆ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಮತ್ತೆ ಹಾಗೇನೆ ಅದೇ ಸರ್ಕಲ್ ನಲ್ಲಿ ನೀವು ಪರೀಕ್ಷಾ ಕೇಂದ್ರವನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಲ್ಲಿಯೇ ಪರೀಕ್ಷೆಯನ್ನ ಬರೀಬೇಕು ಸೊ ಇಲ್ಲಿ ಇನ್ನು ಪ್ರಮುಖವಾಗಿ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಿದ್ರೆ ವಿದ್ಯಾರ್ಥಿ ಅಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಹೇಳಿ ಆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇಲ್ಲಿ ಹೇಳಿರುವಂತದ್ದು ಅಭ್ಯರ್ಥಿಯು ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿಯು ನಡೆಸುವಂತಹ ಪಿಯುಸಿ ವಿದ್ಯಾರ್ಥಿ ಅಥವಾ ಪಿಯುಸಿ ಯು ವಿದ್ಯಾರ್ಥಿಯ ತತ್ಸಮಾನ ವಿದ್ಯಾರ್ಥಿಯನ್ನ ಹೊಂದಿರಬೇಕು ಅಂದ್ರೆ ನೀವು ದ್ವಿತೀಯ ಪಿಯುಸಿ ಉತ್ತೀರ್ಣರಾಗಿರಬೇಕು ಅಥವಾ ಹನ್ನೆರಡನೇ ತರಗತಿ ಸಿ ಬಿ ಎಸ್ ಸಿ ಆಗಿರ್ಬೋದು ಐ ಸಿ ಎಸ್ ಸಿ ಆಗಿರ್ಬೋದು ಸೊ ಪಿಯುಸಿ ಅಥವಾ ಹನ್ನೆರಡನೇ ತರಗತಿಯನ್ನ ಉತ್ತೀರ್ಣರಾಗಿದ್ರೆ ನೀವು ಈ ಹುದ್ದೆಗಳಿಗೆ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅರ್ಹರಿರ್ತೀರಿ ಸೊ ಇವಿಷ್ಟು ವಿದ್ಯಾರ್ಥಿಯ ಬಗ್ಗೆ ಆ ಇನ್ನು ವಯೋಮಿತಿ ಏಜ್ ಲಿಮಿಟ್ ಸೊ ಇಲ್ಲಿ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಿದ್ರೆ ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಇದು ಕನಿಷ್ಠ ವಯಸ್ಸು ಹಾಗೇನೆ ಗರಿಷ್ಠ ವಯಸ್ಸು ಇಲ್ಲಿ ಅನ್ವಯ ಆಗುವಂತಹ ದಿನಾಂಕ ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಅನುಗುಣವಾಗಿ ಈ ನೀವು ಇಲ್ಲಿ ಕೊಟ್ಟಿರ್ತಕ್ಕಂತಹ ವಯೋಮಿತಿಯ ಒಳಗಡೆ ಇರಬೇಕು ಸೊ ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ಎಲ್ಲರೂ ಕೂಡ ಹದಿನೆಂಟು ವರ್ಷ ಹಾಗೇನೇ ಇಲ್ಲಿ ಸಾಮಾನ್ಯ ಅಂದ್ರೆ ಜನರಲ್ ಮೆರಿಟ್ ಗಳಿಗೆ ಗರಿಷ್ಠ ಇಪ್ಪತ್ತೇಳು ವರ್ಷ ವಯೋಮಿತಿಯನ್ನ ನಿಗದಿಪಡಿಸುತ್ತಾರೆ ಅಂದ್ರೆ ಜನರಲ್ ಮೆರಿಟ್ ಗಳು ಇಪ್ಪತ್ತೇಳು ವರ್ಷ ತನಕ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೇನೇ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಹಾಗೆಯೇ ಹಿಂದುಳಿದ ವರ್ಗದ ಪ್ರವರ್ಗಗಳಿಗೆ ಗರಿಷ್ಠ ವಯೋಮಿತಿ ಮೂವತ್ತು ವರ್ಷವನ್ನ ಕೊಟ್ಟಿದ್ದಾರೆ ಮೂವತ್ತು ವರ್ಷ ತನಕ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆಯೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇವರಿಗೆ ಮೂವತ್ತೆರಡು ವರ್ಷ ಗರಿಷ್ಠ ಎಂಥಿ ಹದಿನೆಂಟರಿಂದ ಮೂವತ್ತೆರಡು ವರ್ಷದ ಒಳಗಡೆ ಇದ್ರೆ ಎಸ್ ಸಿ ಎಸ್ ಟಿ ಆಗಿನ ಕ್ಯಾಟಗರಿ ಒನ್ ಅಭ್ಯರ್ಥಿಗಳು ಆ ಅರ್ಜಿಯನ್ನು ಸಲ್ಲಿಸುವುದು ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ವಿಶೇಷವಾದಂತಹ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ನೀವು ನೋಟಿಫಿಕೇಶನ್ ಅಲ್ಲಿ ನೋಡ್ಕೊಳ್ಬಹುದು ಹಾಗೇನೆ ಅರಣ್ಯ ಪ್ರೇರಕರಿಗೆ ಕೂಡ ಅಹ್ ಅರಣ್ಯ ಪ್ರೇರಕರಾಗಿ ಐದು ವರ್ಷಗಳ ಕಾಲ ಸೇವೆಯನ್ನ ಮಾಡಿದವಂತ ಅವರಿಗೆ ಅವರಿಗೆ ಕೂಡ ಇಲ್ಲಿ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ನೋಟಿಫಿಕೇಶನ್ ನಲ್ಲಿ ನೋಡ್ಕೊಳ್ಳಿ ನಾನು ಪ್ರತಿಯೊಂದನ್ನ ಇಲ್ಲಿ ಹೋಗುದಿಲ್ಲ ನೋಟಿಫಿಕೇಶನ್ ಅಲ್ಲಿ ನೋಡ್ಕೊಳ್ಳಿ ಆ ನಂತರ ಇಲ್ಲಿ ಪ್ರಮುಖವಾಗಿ ಆಯ್ಕೆ ವಿಧಾನ ಹೇಗೆ ನಡೀತದೆ ಅಂದ್ರೆ ಮೋಡ್ ಆಫ್ ಸೆಲೆಕ್ಷನ್ ಅಂದ್ರೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರ್ತದೆ ಸೊ ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಇರುವಂತದ್ದು ಫಸ್ಟ್ ಸ್ಟೆಪ್ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಪಿಯುಸಿ ಅಥವಾ ಹನ್ನೆರಡನೇ ತರಗತಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ರೆಸ್ಟು ಇಪ್ಪತ್ತು ಅಂದ್ರೆ ಒನ್ ಇಷ್ಟು ಟ್ವೆಂಟಿ ರೇಷದಲ್ಲಿ ಶಾರೀರಿಕ ಮಾನದಂಡಗಳ ಅರ್ಹತಾ ಪರೀಕ್ಷೆ ದೈಹಿಕ ತಾಳುವಿಕೆ ಪರೀಕ್ಷೆ ಮತ್ತು ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಈ ಪರೀಕ್ಷೆಗಾಗಿ ಅಭ್ಯರ್ಥಿಗಳ ವೃತ್ತ ಮಟ್ಟದ ಅರ್ಹತಾ ಪಟ್ಟಿಯನ್ನ ಸಿದ್ಧಪಡಿಸುತ್ತಾರೆ ಅಂದ್ರೆ ನೀವು ಪಿ ಯು ಗಳಿಸಿದ ಅಂಕಗಳ ಆಧಾರದ ಮೇಲೆ ನೀವು ಏನು ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ನೀವು ಅಲ್ಲಿ ಫಿಲ್ ಅಪ್ ಮಾಡಿರ್ತೀರಿ ಅದರ ಆಧಾರದ ಮೇಲೆ ಅವರೊಂದು ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ ಈ ಶಾರ್ಟ್ ಲಿಸ್ಟ್ ಯಾವ ತರ ಇರ್ತದೆ ಅಂತ ಹೇಳಿದ್ರೆ ಒಂದು ಹುದ್ದೆಗೆ ಇಪ್ಪತ್ತು ಅಭ್ಯರ್ಥಿ ಹಾಗೆ ಒನ್ ಟು ಟ್ವೆಂಟಿ ರೇಷೋದಲ್ಲಿ ಒಂದು ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ ಈ ಶಾರ್ಟ್ ಲಿಸ್ಟ್ ಅಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳನ್ನ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಹಾಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಹಾಗೇನೆ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಸೊ ಈ ತರ ಟೆಸ್ಟ್ ಗಳಿಗೆ ಕರೀತಾರೆ ಸೊ ಇಲ್ಲಿ ಸಿ ಕ್ವಾಲಿಫಿಕೇಶನ್ ಅಂಕಗಳ ಆಧಾರದ ಮೇಲೆ ಪರೀಕ್ಷೆ ಫಿಸಿಕಲ್ ಟೆಸ್ಟ್ ಗೆ ಕರೀತಾರೆ ಇದು ಫಸ್ಟ್ ಸ್ಟೆಪ್ ಅಲ್ಲಿ ನೆಕ್ಸ್ಟ್ ಇಲ್ಲಿ ಫಿಸಿಕಲ್ ಟೆಸ್ಟ್ ಗಳು ಏನೆಲ್ಲ ಇದಾವೆ ಅಂತ ಹೇಳಿ ನೋಡಿದ್ರೆ ಶಾರೀರಿಕ ಮಾನದಂಡಗಳ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇಲ್ಲಿ ದೇಹ ದಾರ್್ಯತೆ ಇರಬೇಕು ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಹಾಗೆನೆ ಮಹಿಳಾ ಅಭ್ಯರ್ಥಿಗಳಿಗೆ ಸಪರೇಟ್ ಆಗಿ ಇಲ್ಲಿ ದೇಹ ದಾಢ್ಯತೆಯನ್ನು ಕೊಟ್ಟಿದ್ದಾರೆ ಎತ್ತರ ಕನಿಷ್ಠ ನೂರ ಅರವತ್ತ ಮೂರು ಸೆಂಟಿಮೀಟರ್ ಇರಬೇಕು ಹಾಗಿನೇ ಇದು ಅರಣ್ಯ ಬುಡಕಟ್ಟು ಅಂದ್ರೆ ಫಾರೆಸ್ಟ್ ವ್ಯಾಪ್ತಿಯಲ್ಲಿ ಬರುವಂತಹ ಶೆಡ್ಯೂಲ್ಡ್ ಟ್ರೈಬ್ಸ್ ಅಭ್ಯರ್ಥಿಗಳಿಗೆ ನೂರ ಐವತ್ತೆರಡು ಸೆಂಟಿಮೀಟರ್ ಇದ್ರೆ ಸಾಕು ಹಾಗೇನೆ ಎದೆ ಸುತ್ತಳತೆ ಇದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ ಎಪ್ಪತ್ತೊಂಬತ್ತು ಸೆಂಟಿಮೀಟರ್ ಇರಬೇಕು ಎದೆ ಸುತ್ತಳತೆ ಇದು ಅರಣ್ಯ ಬುಡಕಟ್ಟು ಅಂದ್ರೆ ಪರಿಷ್ಠ ಪಂಗಡದ ಅಭ್ಯರ್ಥಿಗಳಿಗೆ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂತವರಿಗೆ ಎಪ್ಪತ್ನಾಕು ಸೆಂಟಿಮೀಟರ್ ಇದ್ರೆ ಸಾಕು ಹಾಗೇನೆ ಎದೆ ಕನಿಷ್ಠ ಹೆಗ್ಗಬೇಕಂದ್ರೆ ಎಕ್ಸ್ಪ್ಯಾನ್ಶನ್ ಐದು ಸೆಂಟಿಮೀಟರ್ ಗಳಷ್ಟು ಎಕ್ಸ್ಪೆನ್ಷನ್ ಆಗ್ಬೇಕು ಸೊ ಇಷ್ಟು ಪುರುಷ ಅಭ್ಯರ್ಥಿಗಳಿಗೆ ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ ನೂರೈದು ಸೆಂಟಿಮೀಟರ್ ಇರಬೇಕು ಅದು ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಾಗಿದ್ರೆ ಶೆಡ್ಯೂಲ್ಡ್ ಟ್ರೈಬ್ ಅಭ್ಯರ್ಥಿಗಳಾಗಿದ್ರೆ ನೂರ ನಲವತ್ತೈದು ಸೆಂಟಿಮೀಟರ್ ಇದ್ರೆ ಸಾಕು ಹಾಗೆ ಕನಿಷ್ಠ ತೂಕ ನಲವತ್ತು ಕೆಜಿ ಇದ್ರೆ ಸಾಕು ಅರಣ್ಯ ಬುಡಕಟ್ಟು ವ್ಯಾಪ್ತಿಯಲ್ಲಿ ಬರುವಂತಹ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ಕೆಜಿ ಅಹ್ ವೆಯ್ಟ್ ಇದ್ರೆ ಸಾಕು ಇಷ್ಟು ಶಾರೀರಿಕ ಮಾನದಂಡಗಳು ಫಿಸಿಕಲ್ ಸ್ಟ್ಯಾಂಡರ್ಡ್ ಗಳನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡಿ ದೃಷ್ಟಿ ಸಾಮರ್ಥ್ಯವನ್ನ ಕೂಡ ಕೊಟ್ಟಿದ್ದಾರೆ ಅದನ್ನ ಕೂಡ ನೋಡ್ಕೊಳ್ಳಿ ದೃಷ್ಟಿ ಸಾಮರ್ಥ್ಯ ಕೂಡ ಕರೆಕ್ಟ್ ಆಗಿರ್ಬೇಕು ಅವರು ಹೇಳಿದಂತಹ ಪ್ಯಾರಾಮೀಟರ್ಗೆ ಅನುಗುಣವಾಗಿ ಇರ್ಬೇಕು ಆನಂತರ ಇಲ್ಲಿ ಶ್ರವಣ ಪರೀಕ್ಷೆ ಶ್ರವಣ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ ಅಂದ್ರೆ ಹಿಯರಿಂಗ್ ಟೆಸ್ಟ್ ಅನ್ನ ಕೂಡ ಮಾಡ್ತಾರೆ ಅದ್ರಲ್ಲಿ ಬೇರೆ ಬೇರೆ ಪರೀಕ್ಷೆಗಳು ಬರ್ತವೆ ರಿನ್ನರ್ ವೆಬ್ಬರ್ ಹಾಗೇನೆ ತಲೆ ತಿರುಗುವಿಕೆ ಪರೀಕ್ಷೆ ಅಂದ್ರೆ ಟೆಸ್ಟ್ ಫೋರ್ ಒಟ್ಟಿಗೂ ಇಂತಹದೆಲ್ಲ ಪರೀಕ್ಷೆಯನ್ನ ನಡೆಸ್ತಾರೆ ಆ ಇಲ್ಲಿ ಫಿಸಿಕಲ್ ಎಂಡ್ಯೂರನ್ಸ್ ಟೆಸ್ಟ್ ಅಂದ್ರೆ ದೈಹಿಕ ತಾಳುವಿಕೆ ಪರೀಕ್ಷೆ ಕೂಡ ಇದೆ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಸ್ಪೋರ್ಟ್ಸ್ ಆಕ್ಟಿವಿಟಿಗಳನ್ನ ಕೂಡ ಕೊಡ್ತಾರೆ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಸಾವಿರದ ಆರುನೂರು ಮೀಟರ್ ಓಟವನ್ನ ನೀಡಿದ್ದಾರೆ ಅದನ್ನು ಏಳು ನಿಮಿಷಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಹಾಗೇನೆ ಮಹಿಳಾ ಅಭ್ಯರ್ಥಿಗಳು ಹಾಗೆಯೇ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಒಂದು ಸಾವಿರ ಮೀಟರ್ ಓಟ ಆರು ನಿಮಿಷಗಳ ಕಾಲಾವಧಿಯಲ್ಲಿ ಪೂರ್ಣಗೊಳಿಸಬೇಕು ಆನಂತರ ದೈಹಿಕ ಸಮರ್ಥತೆ ಪರೀಕ್ಷೆ ಕೆಲವೊಂದಿಷ್ಟು ಇದರಲ್ಲಿ ಕೂಡ ಸ್ಪೋರ್ಟ್ಸ್ ಆಕ್ಟಿವಿಟಿಗಳನ್ನ ಇಲ್ಲಿ ನೀಡಿದ್ದಾರೆ ಮಹಿಳಾ ಅಭ್ಯರ್ಥಿಗಳಿಗೆ ಬೇರೆ ಮಾನದಂಡಗಳಿದೆ ಹಾಗೇನೆ ಪುರುಷ ಅಭ್ಯರ್ಥಿಗಳಿಗೆ ಸಪರೇಟ್ ಆದಂತಹ ಒಂದು ಮಾನದಂಡವನ್ನ ಇಲ್ಲಿ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಅಲ್ಲಿ ಕೂಡ ಇಟ್ಟಿದ್ದಾರೆ ನೂರು ಮೀಟರ್ ಓಟ ಜಿಗಿತ ಅದು ಪುರುಷ ಅಭ್ಯರ್ಥಿಗಳಿಗೆ ಹದಿನೈದು ಸೆಕೆಂಡ್ ಗಳು ಮಹಿಳಾ ಅಭ್ಯರ್ಥಿಗಳಿಗೆ ಹದಿನೆಂಟು ಪಾಯಿಂಟ್ ಐದು ಸೆಕೆಂಡ್ ಗಳಿಗೆ ಕಂಪ್ಲೀಟ್ ಮಾಡಬೇಕು ಹಾಗೇನೆ ಎತ್ತರ ಜಿಗಿತ ಹೈ ಜಂಪ್ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಒನ್ ಪಾಯಿಂಟ್ ಟೂ ಮೀಟರ್ ಹಾಗೆಯೇ ಮಹಿಳಾ ಅಭ್ಯರ್ಥಿಗಳಿಗೆ ಪಾಯಿಂಟ್ ನೈನ್ ಮೀಟರ್ ಹಾಗೇನೆ ಉದ್ದ ಜಿಗಿತ ಲಾಂಗ್ ಜಂಪ್ ಇದೆ ಸೊ ಅದು ಪುರುಷ ಅಭ್ಯರ್ಥಿಗಳಿಗೆ ಮೂರು ಪಾಯಿಂಟ್ ಎಂಟು ಮೀಟರ್ ಹಾಗೇನೆ ಮಹಿಳಾ ಅಭ್ಯರ್ಥಿಗಳಿಗೆ ಎರಡೂವರೆ ಮೀಟರ್ ಗಳಷ್ಟು ಇರಬೇಕು ಹಾಗೇನೆ ಶಾರ್ಟ್ ಪುಟ್ ಇದೆ ಹಾಗೇನೆ ಎಂಟ್ನೂರು ಮೀಟರ್ ಓಟ ಇದೆ ಅದನ್ನ ಪುರುಷ ಅಭ್ಯರ್ಥಿಗಳು ಎರಡು ನಿಮಿಷ ಐವತ್ತು ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಹಾಗೇನೆ ಇನ್ನೂರು ಮೀಟರ್ ಓಟ ಇದೆ ಆ ಇದು ಇರುವಂತದ್ದು ಮಹಿಳಾ ಅಭ್ಯರ್ಥಿಗಳಿಗೆ ನಲವತ್ತು ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಸೊ ಈ ತರ ಕೆಲವೊಂದಿಷ್ಟು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಗೆ ಮಾನದಂಡಗಳನ್ನ ನಿಗದಿಪಡಿಸಿದ್ದಾರೆ ಸೊ ಇಷ್ಟು ಫಿಸಿಕಲ್ ಎಫಿಷಿಯಂಟಿ ಎಫಿಷಿಯನ್ಸಿ ಟೆಸ್ಟ್ ಅನ್ನು ಮಾಡ್ತಾರೆ ಇದು ಸೆಕೆಂಡ್ ಸ್ಟೆಪ್ ಅಲ್ಲಿ ಫಿಸಿಕಲ್ ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಪಿ ಯು ಸಿ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಟೆಸ್ಟ್ ಅನ್ನು ಮಾಡ್ತಾರೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಬೇರೆ ಬೇರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಬೇರೆ ಬೇರೆ ಪರೀಕ್ಷೆಗಳನ್ನ ಫಿಸಿಕಲ್ ಫಿಟ್ನೆಸ್ ಗೆ ಸಂಬಂಧಪಟ್ಟಂತೆ ಮಾಡ್ತಾರೆ ನೆಕ್ಸ್ಟ್ ಮೂರನೇ ಮೂರನೇ ಹಂತದಲ್ಲಿ ಥರ್ಡ್ ಸ್ಟೆಪ್ ಅಲ್ಲಿ ಇರುವಂತದ್ದು ವಸ್ತುನಿಷ್ಠ ಮಾದರಿ ಆಪ್ಟಿಟ್ಯೂಡ್ ಪರೀಕ್ಷೆ ಇರ್ತದೆ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ನಿಮಗೆ ಕೊಡ್ತಾರೆ ಇಲ್ಲಿ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಶಾರೀರಿಕ ಪರೀಕ್ಷೆ ಏನು ನಡೆಸ್ತಾರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಹಾಗೆನೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಏನು ಮಾಡ್ತಾರೆ ಆ ಎಲ್ಲ ಪರೀಕ್ಷೆಗಳಲ್ಲಿ ಫಿಸಿಕಲ್ ಫಿಟ್ನೆಸ್ ಪರೀಕ್ಷೆಗಳಲ್ಲಿ ನೀವು ಕ್ವಾಲಿಫೈ ಆದ್ರೆ ನಿಮ್ಮನ್ನ ಅವರು ರಿಟರ್ನ್ ಎಕ್ಸಾಮ್ ಅಂದ್ರೆ ಆಪ್ಟಿಟ್ಯೂಡ್ ಪರೀಕ್ಷೆಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಪರೀಕ್ಷೆ ಕರೀತಾರೆ ಸೊ ಈ ಪರೀಕ್ಷೆಯಲ್ಲಿ ನಿಮಗೆ ಅಹ್ ಪರೀಕ್ಷೆಯ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಇದರಲ್ಲಿ ಗಣಿತ ಇದೆ ಹಾಗೆನೇ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಹಾಗೇನೆ ಪಿ ಯು ಸಿ ಮಟ್ಟದ ಎಲ್ಲ ಒಂದು ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಭಾರತದ ರಾಜನೀತಿ ಇಂಡಿಯನ್ ಪಾಲಿಟಿ ಇಂಡಿಯನ್ ಎಕನಾಮಿ ಭೂಗೋಳ ಜಿಯೋಗ್ರಫಿ ಅಂಡ್ ನ್ಯಾಚರಲ್ ರಿಸೋರ್ಸಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಅಂಡ್ ಟೆಕ್ನಾಲಜಿ ಆರ್ಟ್ ಅಂಡ್ ಕಲ್ಚರ್ ಮೂಲಭೂತ ಅಭಿವೃದ್ಧಿ ಸೌಕರ್ಯಗಳ ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಚಲಿತ ವಿದ್ಯಾನಮಗಳು ಅಂದ್ರೆ ಕರೆಂಟ್ ಅಫೇರ್ಸ್ ಹಾಗೆ ಸ್ಪೋರ್ಟ್ಸ್ ಸೊ ಈ ತರ ಸಿಲೆಬಸ್ ಅನ್ನು ಇಲ್ಲಿ ನೀವು ನೋಡಬಹುದು ಈ ತರ ಈ ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಆಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ನಿಮಗೆ ಪ್ರಶ್ನೆಗಳು ಬರ್ತವೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಇರ್ತದೆ ಸೊ ಪ್ರತಿಯೊಂದು ಪ್ರಶ್ನೆಗೆ ಕೂಡ ಒಂದೊಂದು ಅಂಕಗಳು ಒಟ್ಟು ನೂರು ಅಂಕಗಳು ಇರ್ತದೆ ನೂರು ಪ್ರಶ್ನೆಗಳು ನೂರು ಅಂಕಗಳು ಸೊ ಹಾಗೆ ಇಲ್ಲಿ ಋಣಾತ್ಮಕ ಅಂಕಗಳು ಕೂಡ ಇದೆ ನೆಗೆಟಿವ್ ಮಾರ್ಕಿಂಗ್ ಸ್ಕೀಮ್ ಕೂಡ ಇದೆ ಪಾಯಿಂಟ್ ಫೈವ್ ಇಲ್ಲಿ ನೆಗೆಟಿವ್ ಮಾರ್ಕ್ ಗಳನ್ನ ನೆಗೆಟಿವ್ ಮಾರ್ಕ್ ಅನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ಸರಿಯಾದಂತಹ ಉತ್ತರಕ್ಕೆ ಒಂದು ಅಂಕ ತಪ್ಪಾದಂತಹ ಉತ್ತರಕ್ಕೆ ಪ್ರತಿ ಅಹ್ ತಪ್ಪಾದಂತಹ ಉತ್ತರಕ್ಕೆ ಪಾಯಿಂಟ್ ಟು ಫೈವ್ ಜೀರೋ ಪಾಯಿಂಟ್ ಟೂ ಫೈವ್ ಟು ಋಣಾತ್ಮಕ ಅಂಕ ನೆಗೆಟಿವ್ ಮಾರ್ಕ್ ಅನ್ನ ಇಲ್ಲಿ ಮೈನಸ್ ಮಾಡ್ತಾರೆ ಸೊ ಇಷ್ಟು ಪರೀಕ್ಷೆಯ ಬಗ್ಗೆ ಸೊ ಇವಿಷ್ಟು ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿದಾಯಿತು ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಕೂಡ ನಡೆಸಿ ಆಯ್ತು ಹಾಗೆಯೇ ಇಲ್ಲಿ ಆನಂತರ ಇಲ್ಲಿ ನಿಮ್ಮ ರಿಟರ್ನ್ ಟೆಸ್ಟ್ ಆಪ್ ಟೆಸ್ಟ್ ಕೂಡ ಮಾಡಿ ಆಯಿತು ಸೊ ಈ ಮೂರು ಸ್ಟೆಪ್ ಅಲ್ಲಿ ಪರೀಕ್ಷೆಗಳು ಏನು ನಿಮ್ಮ ಏನು ಅಳಿತಾರೆ ನಿಮ್ಮ ಸಾಮರ್ಥ್ಯವನ್ನ ಸೊ ಇದಾದ ನಂತರ ಅರ್ಹತಾ ಪಟ್ಟಿಯನ್ನ ಅಂದ್ರೆ ಮೆರಿಟ್ ಪಟ್ಟಿಯನ್ನ ಅವರು ಪ್ರಕಟಣೆ ಮಾಡುತ್ತಾರೆ ಸೊ ಈ ಒಂದು ಮೆರಿಟ್ ಪಟ್ಟಿಯನ್ನ ಯಾವ ತರ ಪ್ರಕಟಣೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಪಿ ಯು ಸಿ ಅಂಕ ಪಿ ಯು ಸಿ ಅಲ್ಲಿ ಗಳಿಸಿದಂತಹ ಅಂಕಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಅನ್ನ ಕನ್ಸಿಡರ್ ಮಾಡ್ತಾರೆ ಹಾಗೇನೆ ನೀವು ಅಹ್ ಆಪ್ ಟೆಸ್ಟ್ ಏನಿದೆ ಆಬ್ಜೆಕ್ಟಿವ್ ಟೈಪ್ ಆಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ನೀವು ಗಳಿಸಿದಂತಹ ಅಂಕಗಳನ್ನ ಅದರ ಅಂಕಗಳಲ್ಲಿ ಐವತ್ತು ಶೇಕಡ ಅಂಕಗಳು ಫಿಫ್ಟಿ ಫಿಫ್ಟಿ ಪಿ ಯು ಸಿ ಅದು ಫಿಫ್ಟಿ ಹಾಗೇನೆ ಆಪ್ಟಿಟ್ಯೂಡ್ ಟೆಸ್ಟ್ ಅದು ಫಿಫ್ಟಿ ಸೊ ಈ ತರ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಆಯ್ಕೆ ಪಟ್ಟಿಯನ್ನ ಅಥವಾ ಮೆರಿಟ್ ಪಟ್ಟಿಯನ್ನ ಇಲ್ಲಿ ತಯಾರಿಸ್ತಾರೆ ಸೊ ಈ ತರ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಇದೆ ಸೊ ಎಲ್ಲ ಆದ ನಂತರ ಮೊದಲಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ ಮೆರಿಟ್ ಫಸ್ಟ್ ಗೆ ಮೆರಿಟ್ ಲಿಸ್ಟ್ ಅನ್ನು ಬಿಡ್ತಾರೆ ಹಾಗೆಯೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ ಸೊ ಆ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಇಲ್ಲಿ ಒನ್ ಇಷ್ಟು ಒನ್ ರೇಷದಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಬಿಡ್ತಾರೆ ಆ ನಂತರ ಫೈನಲ್ ಆಗಿ ನಿಮ್ಮ ಅಂತಿಮ ಆಯ್ಕೆ ಪಟ್ಟಿಯನ್ನ ಇಲ್ಲಿ ಪ್ರಕಟಣೆ ಮಾಡ್ತಾರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಒಂದಷ್ಟು ದಿನಗಳ ಕಾಲ ಸಮಯಾವಕಾಶವನ್ನ ಕೊಡ್ತಾರೆ ಆ ನಂತರ ಆ ಎಲ್ಲ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡಿ ಫೈನಲ್ ಆಗಿ ಅಂತಿಮವಾದಂತಹ ಆಯ್ಕೆ ಪಟ್ಟಿಯನ್ನ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಪ್ರಕಟ ಮಾಡ್ತಾರೆ ಈ ತರ ಈ ಒಂದು ಅರಣ್ಯ ಪಾಲಕ ಹುದ್ದೆಗಳಿಗೆ ನೇಮಕಾತಿ ನಡೀಲಿಕ್ಕೆ ಇದೆ ಸೊ ಈ ನೋಟಿಫಿಕೇಶನ್ ಅನ್ನ ನೀವು ಓದ್ಕೊಂಡು ಆ ನಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಸೊ ಎಲ್ಲೆಲ್ಲಿ ಯಾವ್ಯಾವ ವೃತ್ತದಲ್ಲಿ ಎಷ್ಟೆಷ್ಟು ಹುದ್ದೆಗಳು ವೇಕೆನ್ಸಿ ಇದ್ದಾವೆ ಯಾವ್ಯಾವ ಕೆಟಗರಿಗಳಿಗೆ ಎಷ್ಟೆಷ್ಟು ಹುದ್ದೆಗಳು ವೇಕೆನ್ಸಿ ಇದ್ದಾವೆ ಎಲ್ಲವನ್ನ ನೋಡಿಕೊಂಡು ನೋಟಿಫಿಕೇಶನ್ ಅನ್ನ ಕ್ಲಿಯರ್ ಆಗಿ ಓದಿಕೊಂಡು ಆ ನಂತರ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಸೊ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನಿಲ್ಲಿ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ ನಿಮ್ಗೆ ಏನಾದ್ರು ಗಳು ಅಥವಾ ಕನ್ಫ್ಯೂಷನ್ಸ್ ಗಳು ಏನಾದ್ರೂ ಇದ್ರೆ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ